ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯಾದ್ಯಂತ ಜನರ ಜೀವ ಹಿಂಡುತ್ತಿದೆ ಈ ಡೇಂಜರ್ ಡೆಂಗಿ. ಡೆಂಗಿ ಜ್ವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಸದ್ದಿಲ್ಲದೆ ಇಡೀ ಸಾಕಷ್ಟು ದಾಳಿ ಮಾಡ್ತಾ ಇದೆ ಜನರ ಮೇಲೆ. ಎಚ್ಚರ ತಪ್ಪಿದ್ರೆ ಅಪಾಯ ಖಚಿತ. ಮೈಸೂರು ಜಿಲ್ಲೆಯಲ್ಲಿ ಡೆಂಗಿಗೆ ಮತ್ತೊಂದು ಬಲಿಯಾಗಿದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಡೆಂಗಿ ಹೆಚ್ಚಳ ಆಗ್ತಾ ಇದೆ, ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಜಯದೇವ ಹೃದ್ರೋಗ ಆಸ್ಪತ್ರೆ ಸಿಬ್ಬಂದಿ ಲಲಿತಾ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿದ್ದು ಲಲಿತಾ. ಮೂರು ದಿನದ ಹಿಂದೆ ಹುಣಸೂರಿನ ಆರೋಗ್ಯಾಧಿಕಾರಿ ಮೃತಪಟ್ಟಿದ್ದಾರೆ. ಇಂದು ಜಯದೇವ ಹೃದ್ರೋಗ ಆಸ್ಪತ್ರೆ ಸಿಬ್ಬಂದಿಯೇ ಸಾವನ್ನಪ್ಪಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಒಟ್ಟು 9 ಈಗ ಡೆಂಗಿ ಸಾವು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಈ ಸಿಂಪ್ಟಮ್ಸ್ ಆರಂಭ ಆದಾಗಲೇ ಹೋಗಿ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಳ್ಬೇಕು, ಅದು ಎಲ್ಲೋ ಒಂದು ಕಡೆ ಇದು ಆಗದೇ ಇದ್ದಾಗ ಈ ರೀತಿಯಾಗಿ ಸಾವನ್ನಪ್ತಾರೆ ಅಂತ ಡಾಕ್ಟರ್ಸ್ ಈ ಹಿಂದೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡ್ತೀನಿ ರಂಗಸ್ವಾಮಿ. ಓಕೆ, ಸಂಪರ್ಕ ಕಟ್ ಆಗಿದೆ. ಒನ್ಸ್ ಅಗೇನ್ ಪ್ರಯತ್ನ ಪಡ್ತೀವಿ. ಒಟ್ಟಾರೆ ರಾಜ್ಯದಲ್ಲಿ ಡೆಂಗಿ ಸಾವಿನ ಸಂಖ್ಯೆ ಈಗ 9 ಏರ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಥವಾ ಜನರು ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ. ಎಸ್ ರಂಗಸ್ವಾಮಿ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ. ರಂಗಸ್ವಾಮಿ, ಏನಾಗಿತ್ತು ಮಹಿಳೆಗೆ, ಯಾವಾಗ ಇವ್ರಿಗೆ ಡೆಂಗಿ ಜ್ವರ ಕಾಣಿಸ್ಕೊಳ್ತು, ಏನು? ದಿವ್ಯ, ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಅವರು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿಯೇ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ದಾಖಲಾಗಿದ್ರು. ನಂತರದ ಹಂತದಲ್ಲಿ 3-4 ದಿನಗಳ ಚಿಕಿತ್ಸೆಯನ್ನ ಅವರಿಗೆ ಕೊಡಲಾಗಿತ್ತು. ಆದ್ರೆ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದ ಲಲಿತಾ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಡೆಂಗ್ಯೂನ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ. ಆ ಮೂಲಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು 2 ಪ್ರಕರಣಗಳು ಡೆಂಗ್ಯೂ ಸಾವಿನ ಪ್ರಕರಣಗಳಾಗಿ ಸಂಭವಿಸಿದ್ದಾವೆ. ಒಂದು ಇತ್ತೀಚೆಗೆ ಹುಣಸೂರು ತಾಲೂಕಿನ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ವೈದ್ಯಾಧಿಕಾರಿಯೊಬ್ಬರು ಮೃತಪಟ್ಟಿದ್ರು. ಈಗ ವೈದ್ಯಕೀಯ ವಲಯದಲ್ಲೇ ಕೆಲಸ ಮಾಡುವ ಡೇಟಾ ಎಂಟ್ರಿ ಆಪರೇಟರ್ ಒಬ್ರು ಮೃತಪಟ್ಟಿದ್ದಾರೆ. ಆ ಮೂಲಕವಾಗಿ ಸಾವಿನ ಸಂಖ್ಯೆ 2. ಇನ್ನು ಪ್ರಕರಣಗಳ ಸಂಖ್ಯೆ ಅಂತ ಪರಿಗಣಿಸೋದಾದ್ರೆ ಈವರೆಗೆ ಮೈಸೂರು ಜಿಲ್ಲೆಯ ಒಳಗೆ ಅಂದಾಜು ಸುಮಾರು 5,000 ಹೆಚ್ಚು ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸಲಾಗಿದೆ. ಆ ಪೈಕಿ ಸುಮಾರು 250 ಹೆಚ್ಚು ಡೆಂಗ್ಯೂ ಆಕ್ಟಿವ್ ಪ್ರಕರಣಗಳು ಮೈಸೂರಿನಲ್ಲಿ ಇರುವ ಕಾರಣಕ್ಕಾಗಿ ಈಗೊಂದು ಅತ್ಯಂತ ಗಂಭೀರವಾದ ಸವಾಲಾಗಿ ಮೈಸೂರಿನ ಜಿಲ್ಲಾಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮುಂಭಾಗದಲ್ಲಿ ಇದೆ. ಈ ಕಾರಣಕ್ಕಾಗಿ ಡೆಂಗ್ಯೂ ನಿಯಂತ್ರಣಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದ್ರೂ ಕೂಡ ಸಾವಿನ ಸಂಖ್ಯೆಗಳಾಗ್ತಾ ಇರುವಂತಹದ್ದು ಆತಂಕವನ್ನು ಉಂಟು ಮಾಡ್ತಾ ಇದೆ. ದಿವ್ಯಾ, ಓಕೆ ರಂಗಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯಾದ್ಯಂತ ಜನರ ಜೀವ ಹಿಂಡುತ್ತಿದೆ ಈ ಡೇಂಜರ್ ಡೆಂಗಿ. ಡೆಂಗಿ ಜ್ವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಸದ್ದಿಲ್ಲದೆ ಇಡೀ ಸಾಕಷ್ಟು ದಾಳಿ ಮಾಡ್ತಾ ಇದೆ ಜನರ ಮೇಲೆ. ಎಚ್ಚರ ತಪ್ಪಿದ್ರೆ ಅಪಾಯ ಖಚಿತ. ಮೈಸೂರು ಜಿಲ್ಲೆಯಲ್ಲಿ ಡೆಂಗಿಗೆ ಮತ್ತೊಂದು ಬಲಿಯಾಗಿದೆ. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಡೆಂಗಿ ಹೆಚ್ಚಳ ಆಗ್ತಾ ಇದೆ, ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಜಯದೇವ ಹೃದ್ರೋಗ ಆಸ್ಪತ್ರೆ ಸಿಬ್ಬಂದಿ ಲಲಿತಾ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿದ್ದು ಲಲಿತಾ. ಮೂರು ದಿನದ ಹಿಂದೆ ಹುಣಸೂರಿನ ಆರೋಗ್ಯಾಧಿಕಾರಿ ಮೃತಪಟ್ಟಿದ್ದಾರೆ. ಇಂದು ಜಯದೇವ ಹೃದ್ರೋಗ ಆಸ್ಪತ್ರೆ ಸಿಬ್ಬಂದಿಯೇ ಸಾವನ್ನಪ್ಪಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಒಟ್ಟು 9 ಏರಿದೆ ಈಗ ಡೆಂಗಿ ಸಾವು. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ. ರಂಗಸ್ವಾಮಿ, ಈ ಸಿಂಪ್ಟಮ್ಸ್ ಆರಂಭ ಆದಾಗಲೇ ಹೋಗಿ ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಳ್ಬೇಕು, ಅದು ಎಲ್ಲೋ ಒಂದು ಕಡೆ ಇದು ಆಗದೇ ಇದ್ದಾಗ ಈ ರೀತಿಯಾಗಿ ಸಾವನ್ನಪ್ತಾರೆ ಅಂತ ಡಾಕ್ಟರ್ಸ್ ಈ ಹಿಂದೆ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡ್ತೀನಿ ರಂಗಸ್ವಾಮಿ. ಓಕೆ, ಸಂಪರ್ಕ ಕಟ್ ಆಗಿದೆ. ಒನ್ಸ್ ಅಗೇನ್ ಪ್ರಯತ್ನ ಪಡ್ತೀವಿ. ಒಟ್ಟಾರೆ ರಾಜ್ಯದಲ್ಲಿ ಡೆಂಗಿ ಸಾವಿನ ಸಂಖ್ಯೆ ಈಗ 9 ಏರ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಅಥವಾ ಜನರು ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಗ್ಯಾರಂಟಿ.
ಎಸ್ ರಂಗಸ್ವಾಮಿ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ. ರಂಗಸ್ವಾಮಿ, ಏನಾಗಿತ್ತು ಮಹಿಳೆಗೆ, ಯಾವಾಗ ಇವ್ರಿಗೆ ಡೆಂಗಿ ಜ್ವರ ಕಾಣಿಸ್ಕೊಳ್ತು, ಏನು? ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ದಿವ್ಯ, ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಅವರು ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿಯೇ ಅವರು ಚಿಕಿತ್ಸೆಯನ್ನೇನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ದಾಖಲಾಗಿದ್ರು. ನಂತರದ ಹಂತದಲ್ಲಿ ಮೂರ್ನಾಲ್ಕು ದಿನಗಳ ಚಿಕಿತ್ಸೆಯನ್ನ ಅವರಿಗೆ ಕೊಡಲಾಗಿತ್ತು. ಆದ್ರೆ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದ ಲಲಿತಾ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಡೆಂಗ್ಯೂನ ಕಾರಣಕ್ಕಾಗಿ ಮೃತಪಟ್ಟಿದ್ದಾರೆ. ಆ ಮೂಲಕವಾಗಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಎರಡು ಪ್ರಕರಣಗಳು ಡೆಂಗ್ಯೂ ಸಾವಿನ ಪ್ರಕರಣಗಳಾಗಿ ಸಂಭವಿಸಿದ್ದಾವೆ. ಒಂದು ಇತ್ತೀಚೆಗೆ ಹುಣಸೂರು ತಾಲೂಕಿನ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ವೈದ್ಯಾಧಿಕಾರಿಯೊಬ್ಬರು ಮೃತಪಟ್ಟಿದ್ರು. ಈಗ ವೈದ್ಯಕೀಯ ವಲಯದಲ್ಲೇ ಕೆಲಸ ಮಾಡುವ ಡೇಟಾ ಎಂಟ್ರಿ ಆಪರೇಟರ್ ಒಬ್ಬರು ಮೃತಪಟ್ಟಿದ್ದಾರೆ. ಆ ಮೂಲಕವಾಗಿ ಸಾವಿನ ಸಂಖ್ಯೆ ಎರಡಾಗಿದೆ. ಇನ್ನು ಪ್ರಕರಣಗಳ ಸಂಖ್ಯೆ ಅಂತ ಪರಿಗಣಿಸೋದಾದ್ರೆ ಈವರೆಗೆ ಮೈಸೂರು ಜಿಲ್ಲೆಯ ಒಳಗೆ ಅಂದಾಜು ಸುಮಾರು 5,000 ಹೆಚ್ಚು ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸಲಾಗಿದೆ. ಆ ಪೈಕಿ ಸುಮಾರು 250 ಹೆಚ್ಚು ಡೆಂಗ್ಯೂ ಆಕ್ಟಿವ್ ಪ್ರಕರಣಗಳು ಮೈಸೂರಿನಲ್ಲಿ ಇರುವ ಕಾರಣಕ್ಕಾಗಿ ಈಗೊಂದು ಅತ್ಯಂತ ಗಂಭೀರವಾದ ಸವಾಲಾಗಿ ಮೈಸೂರಿನ ಜಿಲ್ಲಾಡಳಿತ ಮತ್ತು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮುಂಭಾಗದಲ್ಲಿ ಇದೆ. ಈ ಕಾರಣಕ್ಕಾಗಿ ಡೆಂಗ್ಯೂ ನಿಯಂತ್ರಣಕ್ಕೆ ಬೇಕಾದಂತಹ ಎಲ್ಲಾ ಕ್ರಮಗಳನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದ್ರೂ ಕೂಡ ಸಾವಿನ ಸಂಖ್ಯೆಗಳಾಗ್ತಾ ಇರುವಂತಹದ್ದು ಆತಂಕವನ್ನು ಉಂಟು ಮಾಡ್ತಾ ಇದೆ. ದಿವ್ಯಾ, ಓಕೆ ರಂಗಸ್ವಾಮಿ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.